ಹಲೋ ಫ್ರೆಂಡ್ಸ್ ನಿಮ್ಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್ ಕನ್ನಡ ಸಿನಿಮಾ ರಂಗದಲ್ಲಿ ಯಾರಿಗೆ ಏನೇ ತೊಂದರೆ ಇದ್ರೂ ಕೂಡ ಮೊದಲು ಅವರ ನೆರವಿಗೆ ನಿಲ್ಲೋದೆ ರಾಕ್ಲೆನ್ ವೆಂಕಟೇಶ್ ಅನ್ನೋ ಒಂದು ಮಾತಿದೆ ರಾಕ್ಲೆನ್ ವೆಂಕಟೇಶ್ ಅವರು ನಟ ಹಾಗೂ ನಿರ್ಮಾಪಕ ಅನ್ನೋದು ಬಹುತೇಕರಿಗೆ ಗೊತ್ತೇ ಇದೆ ಆದರೆ ರಾಕ್ಲೆನ್ ವೆಂಕಟೇಶ್ ಅವರು ಬೆಳೆದು ಬಂದ ಹಾದಿ ಅವರು ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟಿದ್ದು ಹೇಗೆ ಅನ್ನೋದು ಬಹುತೇಕರಿಗೆ ಗೊತ್ತೇ ಇಲ್ಲ ಅದರಲ್ಲೂ ಇನ್ನೂ ಕೆಲವರಿಗೆ ಈ ರಾಕ್ಲೈನ್ ವೆಂಕಟೇಶ್ ಅವರು ಯಾರು ಅನ್ನೋದೇ ಗೊತ್ತಿಲ್ಲ ಹೀಗಾಗಿಯೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಲೈನ್ ವೆಂಕಟೇಶ್ ಅವರ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಒಬ್ಬ ಸಾಧಾರಣ ಸ್ಟೆಂಟ್ ಆರ್ಟಿಸ್ಟ್ ಆಗಿ ಸಿನಿಮಾ ರಂಗಕ್ಕೆ ಬಂದ ಲೈನ್ ವೆಂಕಟೇಶ್ ಅವರು ಮುಂದೆ ಸಿನಿಮಾ ರಂಗದ ದೊಡ್ಡ ದೊಡ್ಡ ಗಳಿಗೆ ಸಿನಿಮಾ ಮಾಡಿ ಅನೇಕ ಹಿಟ್ ಸಿನಿಮಾಗಳನ್ನ ನೀಡಿದ್ದಾರೆ ರಾಕ್ಲೈನ್ ವೆಂಕಟೇಶ್ ಅವರ ಪೂರ್ಣ ಹೆಸರು ತಿರುಪತಿ ನರಸಿಂಹಲು ನಾಯ್ಡು ವೆಂಕಟೇಶ್ ಎಂದು ಇವರು ಸಾವಿರದ ಒಂಬೈನೂರ ಅರವತ್ತ್ ಮೂರರ ಮಾರ್ಚ್ ಇಪ್ಪತ್ನಾಲ್ಕರಂದು ಆಂಧ್ರದ ಚಿತ್ತೂರಿನಲ್ಲಿ ಒಂದು ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸ್ತಾರೆ ಇವರ ತಂದೆಯ ಹೆಸರು ನರಸಿಂಹಲು ನಾಯ್ಡು ತಾಯಿ ಲಕ್ಷ್ಮಮ್ಮ ಮೂಲತಃ ಆಂಧ್ರದ ನಾಯ್ಡು ಸಮುದಾಯದ ಇವರಿಗೆ ಅನ್ನಪೂರ್ಣ ಹಾಗೂ ಚಂದ್ರ ಎಂಬ ಇಬ್ಬರು ಅಕ್ಕಂದಿರು ಲೀಲಾವತಿ ಎಂಬ ತೆಂಗಿಯ ಜೊತೆಗೆ ಬ್ರಹ್ಮರೇಶ್ ಹಾಗೂ ತಿರುಮಲೇಶ್ ಎಂಬ ಸಹೋದರರು ಇದ್ದಾರೆ ಇವರ ತಂದೆ ಕನ್ಸ್ಟ್ರಕ್ಷನ್ ವರ್ಕರ್ ಆಗಿ ಕೆಲಸವನ್ನ ಮಾಡ್ತಾ ಇರ್ತಾರೆ ಇದರ ಜೊತೆಗೆ ಇವರ ಬಳಿ ಒಂದು ಲಾರಿ ಕೂಡ ಇರುತ್ತೆ ಭಾನುವಾರದ ದಿನಗಳಲ್ಲಿ ಅದರ ಬಾಡಿಗೆ ಕಲೆಕ್ಷನ್ಗೆ ಗೆ ತಮ್ಮ ಮೊದಲ ಗಂಡು ಮಗನಾದಂತಹ ರಾಕ್ಲೈನ್ ವೆಂಕಟೇಶ್ ಅವರನ್ನೇ ಕಳುಹಿಸಲಾಗ್ತಾ ಇತ್ತು ಇನ್ನು ಇವರ ಕುಟುಂಬವು ಕರ್ನಾಟಕದಲ್ಲೇ ಸೆಟಲ್ ಆಗಿರುತ್ತೆ ಶಾಲಾ ದಿನಗಳಲ್ಲಿ ನಟ ಜಗ್ಗೇಶ್ ಇವರ ಸ್ನೇಹಿತರಾಗಿರ್ತಾರೆ ಇನ್ನು ರಾಕ್ಲೈನ್ ವೆಂಕಟೇಶ್ ಅವರಿಗೆ ಅಂದಿನ ಬೆಂಗಳೂರಿನ ರೌಡಿ ಶ್ರೀರಾಂಪುರ ಕಿಟ್ಟಿಯ ಜೊತೆಗೆ ಸ್ನೇಹವೂ ಕೂಡ ಇರುತ್ತೆ ಇನ್ನು ಇವರಿಗೆ ರಾಜ್ಕುಮಾರ್ ಅಂದ್ರೆ ತುಂಬಾನೇ ಅಭಿಮಾನ ಇರುತ್ತೆ ಒಮ್ಮೆ ರಾಜ್ಕುಮಾರ್ ಅವರನ್ನ ನೋಡೋದಕ್ಕೆ ಬಂದು ಲೇಟ್ ಆಗಿ ರಾತ್ರಿ ವೇಳೆ ಮನೆಗೆ ಹೋದಾಗ ಇವರ ತಂದೆ ಚೆನ್ನಾಗಿ ಹೊಡೆದಿದ್ರಂತೆ ರಾಕ್ಲೈನ್ ವೆಂಕಟೇಶ್ ತಮ್ಮ ಹದಿನೆಂಟನೇ ವಯಸ್ಸಿಗೆ ತಂದೆ ತಾಯಿಯನ್ನ ಕಳೆದುಕೊಳ್ತಾರೆ ಆಗ ಇವರ ಸಹೋದರ ಸಹೋದರಿಯರು ತುಂಬಾನೇ ಚಿಕ್ಕವರು ರಾಕ್ಲೈನ್ ವೆಂಕಟೇಶ್ ತಮ್ಮ ಇಡೀ ಕುಟುಂಬಕ್ಕೆ ಆಸರೆಯಾಗಿ ನಿಂತು ಜವಾಬ್ದಾರಿಯನ್ನ ತಗೊಂಡು ಕುಟುಂಬವನ್ನ ಮುನ್ನಡೆಸಿದ್ರು ತಮ್ಮ ಹತ್ತೊಂಬತ್ತನೇ ವಯಸ್ಸಿಗೆ ರಾಕ್ಲೆನ್ ವೆಂಕಟೇಶ್ ಅವರಿಗೆ ಮದುವೆ ಆಗುತ್ತೆ ಸಿನಿಮಾ ರಂಗ ಹಾಗೂ ಸಿನಿಮಾಗಳು ಅಂದ್ರೆ ಇವರಿಗೆ ತುಂಬಾನೇ ಆಸಕ್ತಿ ಇರುತ್ತೆ ಕನ್ನಡದ ದೊಡ್ಡ ದೊಡ್ಡ ಸ್ಟಾರ್ ಗಳ ಸಿನಿಮಾದ ಶೂಟಿಂಗ್ ನಡೀತಾ ಇದೆ ಅಂದ್ರೆ ಸಾಕು ರಾಕ್ಲೆನ್ ವೆಂಕಟೇಶ್ ತಮ್ಮ ಎಲ್ಲ ಕೆಲಸಗಳನ್ನ ಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ರು ಇಷ್ಟೆಲ್ಲ ಆಸಕ್ತಿ ಇದ್ದ ವೆಂಕಟೇಶ್ ಅವರು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಅನಂತ್ನಾಗ್ ಅವರ ಪ್ರೇಮಜಾಲ ಎಂಬ ಸಿನಿಮಾದಲ್ಲಿ ಸ್ಟೆಂಟ್ ಕಲಾವಿದರಾಗಿ ನಟಿಸಲು ವೆಂಕಟೇಶ್ ಅವರಿಗೆ ಅವಕಾಶ ಸಿಗುತ್ತೆ ನಂತರ ಇವರಿಗೆ ನಿರ್ದೇಶಕ ಜೋ ಸೈಮನ್ ಅವರ ಪರಿಚಯವಾಗುತ್ತೆ ರಾಕ್ಲೈನ್ ವೆಂಕಟೇಶ್ ಅವರಿಗೆ ರಾಕ್ಲೈನ್ ಎಂಬ ಹೆಸರು ಬರುವುದಕ್ಕೆ ಇವರೇ ಮುಖ್ಯ ಕಾರಣ ಒಮ್ಮೆ ರಾಕ್ಲೈನ್ ವೆಂಕಟೇಶ್ ಅವರು ಮೆಜೆಸ್ಟಿಕ್ ಬಳಿ ಇದ್ದ ರಾಕ್ಲೈನ್ ಎಂಬ ಬಾರೊಂದನ್ನು ಜೋ ಸೈಮನ್ ಅವರಿಗೆ ತೋರಿಸ್ತಾರೆ ಹೀಗಾಗಿ ವೆಂಕಟೇಶ್ ಅವರಿಗೆ ಬಾರಿನ ಹೆಸರಾದ ರಾಕ್ಲೈನ್ ಎಂಬುದನ್ನ ಜೋ ಸೈಮನ್ ಅವರು ಸೇರಿಸಿ ಹೊಸದಾಗಿ ನಾಮಕರಣ ಮಾಡ್ತಾರೆ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಇವರು ಪ್ರೇಮ ಜಾಲ ಬೆಳ್ಳಿ ಕಾಲುಂಗುರ ಮುಂತಾದ ಸಿನಿಮಾಗಳಲ್ಲಿ ಚಿಕ್ಕ ಪುಟ್ಟ ಪಾತ್ರಗಳಲ್ಲಿ ನಟಿಸ್ತಾ ಇರ್ತಾರೆ ಮುಂದೆ ತೊಂಬತ್ತೆರಡರ ಸಮಯದಲ್ಲಿ ನಿರ್ಮಾಪಕರಾಗಿ ಎಂಟ್ರಿ ಕೊಡ್ತಾರೆ ಆಶಾವಾದಿಗಳು ಹಾಗೂ ಮೈಲುಗಲ್ಲು ಎಂಬ ಕಿರುತರೆಯ ಧಾರಾವಾಹಿಗಳಿಗೆ ನಿರ್ಮಾಪಕರಾಗ್ತಾರೆ ನಂತರ ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತೆರಡರ ಸಮಯದಲ್ಲಿ ರಿಲೀಸ್ ಆದ ಕನ್ನಡದ ಪ್ರಸಿದ್ಧ ನಿರ್ದೇಶಕ ಕೆ ವಿ ರಾಜು ಅವರ ನಿರ್ದೇಶನದ ಬೆಳ್ಳಿ ಮೋಡಗಳು ಸಿನಿಮಾದ ಸಹ ನಿರ್ಮಾಪಕರಾಗಿ ಬೆಳ್ಳಿ ತೆರೆಗೂ ಎಂಟ್ರಿಯನ್ನ ಕೊಡ್ತಾರೆ ಈ ಸಮಯದಲ್ಲಿ ಸಿನಿಮಾ ಡಿಸ್ಟ್ರಿಬ್ಯೂಟರ್ ಆಗಿನೂ ಕೆಲಸವನ್ನ ಮಾಡಿರ್ತಾರೆ ನಂತರ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಮೊದಲ ಬಾರಿಗೆ ಆಯುಧ ಎಂಬ ಸಿನಿಮಾ ಮೂಲಕ ಪೂರ್ಣ ಪ್ರಮಾಣದ ನಿರ್ಮಾಪಕರಾಗ್ತಾರೆ ನಂತರ ರಾಕ್ಲೇನ್ ಎಂಟರ್ಟೈನ್ಮೆಂಟ್ಸ್ ಅಂತ ಒಂದು ಪ್ರೊಡಕ್ಷನ್ ಹೌಸ್ ಅನ್ನ ಶುರು ಮಾಡ್ತಾರೆ ಇಲ್ಲಿಂದ ಶುರುವಾದ ಇವರ ಜರ್ನಿ ಬಹಳ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ ಇನ್ನು ರಾಕ್ಲೇನ್ ವೆಂಕಟೇಶ್ ಅವರು ಸಿನಿಮಾ ನಿರ್ಮಾಣದ ಜೊತೆಗೆ ನಟನೆಯನ್ನ ಮಾಡ್ತಾ ಬರ್ತಾರೆ ಪೊಲೀಸ್ ಸ್ಟೋರಿ ಅಗ್ನಿ ಐಪಿಎಸ್ ಡಕೋಟಾ ಎಕ್ಸ್ಪ್ರೆಸ್ ದೇವರು ಕಾಮಣ್ಣನ ಮಕ್ಕಳು ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಇವರು ಪ್ರಮುಖ ಪಾತ್ರಗಳಲ್ಲಿ ನಟಿಸ್ತಾ ಬರ್ತಾರೆ ಇನ್ನು ದಿಗ್ಗಜರು ಡಕೋಟಾ ಎಕ್ಸ್ಪ್ರೆಸ್ ಪ್ರೀತ್ ಪ್ರೀತ್ಸು ತಪ್ಪ ಯಾರೇ ನೀನು ಚಲುವೆ ಕುರುಬನ ರಾಣಿ ಅಜಯ್ ಮೌರ್ಯ ಸೂಪರ್ ಇನ್ನು ಈಗ ಕಾಟೇರ ಸಿನಿಮಾಗಳು ಸೇರಿದಂತೆ ಸಾಕಷ್ಟು ಹಿಟ್ ಸಿನಿಮಾಗಳನ್ನ ನೀಡಿದ್ದಾರೆ ಇಲ್ಲಿವರೆಗೂ ಸುಮಾರು ನಲವತ್ತು ಸಿನಿಮಾಗಳಿಗೆ ನಿರ್ಮಾಪಕರಾಗಿರುವ ಇವರು ಇದರಲ್ಲಿ ಮೂವತ್ತೆರಡು ಕನ್ನಡ ಸಿನಿಮಾಗಳನ್ನ ಮಾಡಿದ್ದಾರೆ ಹಿಂದಿ ತೆಲುಗು ತಮಿಳಿನಲ್ಲೂ ಕೂಡ ಕೆಲವು ಸಿನಿಮಾಗಳನ್ನ ಮಾಡಿದ್ದಾರೆ ಕನ್ನಡದಲ್ಲಿ ವಿಷ್ಣುವರ್ಧನ್ ಅಂಬರೀಶ್ ರವಿಚಂದ್ರನ್ ಪುನೀತ್ ರಾಜ್ಕುಮಾರ್ ದರ್ಶನ್ ಸುದೀಪ್ ಉಪೇಂದ್ರ ಹೀಗೆ ಸಾಕಷ್ಟು ಜನ ಸ್ಟಾರ್ ಹೀರೋಗಳ ಜೊತೆ ಕೆಲಸ ಮಾಡಿರುವ ರಾಕ್ಲೈನ್ ವೆಂಕಟೇಶ್ ಅವರು ಕನ್ನಡದ ಹೆಸರಾಂತ ನಿರ್ದೇಶಕರ ಜೊತೆಗೂ ಕೂಡ ವರ್ಕ್ ಮಾಡಿದ್ದಾರೆ ಇನ್ನು ಎರಡು ಸಾವಿರದ ಹದಿನೈದರಲ್ಲಿ ರಜನಿಕಾಂತ್ ಅವರ ಲಿಂಗ ಸಿನಿಮಾ ನಿರ್ಮಿಸುವ ಮೂಲಕ ತಮಿಳ್ ಸಿನಿಮಾ ರಂಗಕ್ಕೂ ಕೂಡ ಎಂಟ್ರಿಯನ್ನ ಕೊಡ್ತಾರೆ ನಂತರ ಹಿಂದಿಯಲ್ಲಿ ಬಜರಂಗಿ ಬಾಯ್ಜಾನ್ ಸಿನಿಮಾಗೂ ನಿರ್ಮಾಪಕರಾಗಿದ್ರು ಈ ಸಿನಿಮಾ ಆರ್ನೂರು ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿ ಆ ಟೈಮ್ನಲ್ಲಿ ದೇಶದ ಮೂರನೇ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಸಿನಿಮಾ ಎನಿಸಿಕೊಂಡಿತ್ತು ಇನ್ನು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾರಿಗೆ ಏನೇ ತೊಂದರೆ ಇದ್ರೂ ಕೂಡ ಅವರು ಮೊದಲು ನೆನಪು ಮಾಡಿಕೊಳ್ಳೋದೆ ರಾಕ್ಲೈನ್ ವೆಂಕಟೇಶ್ ಅವರನ್ನ ಅಂತ ಉಪೇಂದ್ರ ಅವರೇ ಹೇಳಿದ್ರು ಸಿನಿಮಾ ರಂಗದ ಎಲ್ಲರ ಜೊತೆಗೂ ರಾಕ್ಲೈನ್ ವೆಂಕಟೇಶ್ ತುಂಬಾ ಒಳ್ಳೆಯ ಒಡನಾಟವನ್ನ ಹೊಂದಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಹಾಗೂ ಎರಡು ಸಾವಿರನೇ ಇಸುವಿ ಟೈಮ್ನಲ್ಲಿ ರಾಜ್ಕುಮಾರ್ ಅವರ ಅಪಹರಣ ಆದಾಗ ಅಂದು ಅವರ ಕುಟುಂಬದ ಜೊತೆ ನಿಂತು ಅವರಿಗೆ ಧೈರ್ಯ ತುಂಬಿದ್ದು ಇದೇ ರಾಕ್ಲೈನ್ ವೆಂಕಟೇಶ್ ಇನ್ನು ಸುಮಲತಾ ಅವರು ಮೊದಲ ಬಾರಿಗೆ ಚುನಾವಣೆಯಲ್ಲಿ ನಿಂತಾಗ ಅವರ ಪರ ನಿಂತು ಅವರಿಗೆ ಎಲ್ಲಾ ರೀತಿಯಲ್ಲೂ ಸಪೋರ್ಟ್ ಮಾಡಿದ್ದು ಇದೇ ರಾಕ್ಲೈನ್ ವೆಂಕಟೇಶ್ ಅವರು ಇನ್ನು ಪಬ್ಲಿಕ್ ಟಿವಿ ರಂಗಣ್ಣ ಅವರು ಕೆಲಸ ಇಲ್ಲದೆ ಖಾಲಿ ಇದ್ದಾಗ ಅವರಿಗೆ ಪಬ್ಲಿಕ್ ಟಿವಿ ತೆರೆಯೋದಕ್ಕೆ ರಾಕ್ಲೈನ್ ವೆಂಕಟೇಶ್ ಅವರು ಸಹಾಯ ಮಾಡಿರ್ತಾರೆ ಈಗಾಗಿನೇ ಸಿನಿಮಾ ರಂಗದಲ್ಲಿ ರಾಕ್ಲೈನ್ ಅವರನ್ನ ಆಪತ್ ಬಾಂಧವ ಅಂತ ಕರೀತಾರೆ ಇನ್ ಮುಂದೆ ರಾಕ್ಲೈನ್ ಪ್ರೊಡಕ್ಷನ್ ಹೌಸ್ ನಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ಅಂತ ಆಶಿಸ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಮುಗಿಸ್ತಾ ಇದೀವಿ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ Click. Thanks for watching.